ಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಟ್ರಿಕಿ ಮತ್ತು ಹಚ್ಚಾಳ ಗ್ರಾಮದ ರೈತರು, ತೊಗರಿ ಬೆಳೆದ ರೈತರು. ನಾವು ಹೋದ ತೊಗರಿ ಕೊಟ್ಟು ಈಗ 11 ತಿಂಗಳಾಯ್ತು. ನಾವು ಸರ್ಕಾರ ಅದರ ಬಗ್ಗೆ ಯಾವುದೂ ತಲೆ ಕೆಡಿಸುತ್ತಾ ಇಲ್ಲ. ನಾವು ಹೋದ ತಿಂಗಳಂದರೆ ಅಕ್ಟೋಬರ್ 3 ನಾವು ಎಲ್ಲ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ. ಅವಾಗ ಭರವಸೆ ನೀಡಿದರು, ನಿಮ್ದು 12 ದಿವಸದಲ್ಲಿ ತೊಗರಿ ಬಿಲ್ ಕೊಡ್ತೀವಿ, ಈಗ 10 ತೊಗೊಂಡೋರಿ 10 ಆಮೇಲೆ ಕೊಡ್ತೀವಿ ಅಂದರು. ಆಗ ಡಿ ಸಿ ಅವರ ಒಂದು ಮಾತಿಗೆ ನಾವು ಭರವಸೆಯನ್ನು ಕೊಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಸ್ಟ್ರೈಕನ್ನು ಹಿಂದೆ ಪಡೆದು ಹೋದಿವಿ. ಅದರಂತೆ ಅವರು 10 ತೊಗರಿಯನ್ನು ಬಿಲ್ಲನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದ 10 ತೊಗರಿ ಬಿಲ್ ಕೊಡಬೇಕಾಗಿದೆ. ಈಗ 1 ಕಳೆದರೂ ಅವರು ಬಿಲ್ ಕೊಟ್ಟಿಲ್ಲ. ಆದ ಕಾರಣ ಮತ್ತೆ ನಾವು ಇವತ್ತಿನ ದಿವಸ ಬಂದು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿಗೆ ಅವರು ಒಗ್ಗಟ್ಟು ನಮ್ಮ ಬಿಲ್ಲನ್ನು ಜಮಾ ಮಾಡಿದರೆ ನಮ್ಮ ಎಲ್ಲಿ ತೊಗರಿ ಬಿಲ್ ಅಂದ್ರೆ ಎಲ್ಲಿದ್ರಿ? ಅವ್ರದ್ದು ಚಟ್ರಿಕಿ ಮತ್ತು ಹಚ್ಚಾಳ. ಹೌದ್ರಿ? ಹೌದು. 98 ರೈತರಿಗೂ ಇನ್ನೂ ಅರ್ಧ ಬಿಲ್ಲು ಹಾಗೆ ಉಳಿದಿದೆ. ಈಗ ಅವರು ಏನಂದ್ರೆ ಡಿ ಸಿ ಅವರು ಕೊಟ್ಟಿದ್ದೀವಿ, ಮನೆ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ 1 ಅಂದ್ರೆ 15 ಕಾಲಾವಕಾಶನ ಕೊಟ್ಟಿದ್ದೀವಿ. 15 ಒಳಗಡೆ ನಮ್ಮ ಬಿಲ್ ಬರದೇ ಇದ್ರೆ ಮತ್ತೆ ಒಂದು ಉಗ್ರ ಹೋರಾಟದೊಂದಿಗೆ ನಾವು ವಿಶೇಷ ಸೇವನೆ ಮಾಡಿ ಜಿಲ್ಲಾಧಿಕಾರಿಗಳ ಆಫೀಸಿನ ಮುಂದೆನೆ ಹೋರಾಟ ಮಾಡುವುದರ ಜೊತೆಗೆ ನಾವು ವಿಶೇಷ ಸೇವನೆ ಮಾಡಿ ಸೊ ನಾವು ಪ್ರಾಣವನ್ನು ತಯಾರು ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಅದನ್ನ ಪಣವನ್ನು ತೊಟ್ಟಿದ್ದೀವಿ. ಶ್ರೀಧರ್ ಚಿದಂಬರ್ ಜೋಶಿ, ಚಟ್ಟರಿಕೆ ರೈತ. ಭಾಳ ತೊಂದರೆ ಅದ ರೀ ಸರ್.